ಎಲ್ಲಿ ತಪ್ಪು ಕಾಣಿಸುತ್ತೋ ತಪ್ಪು ಅಂತ ಹೇಳೋದು ತಪ್ಪಲ್ಲ ನನ್ನ ಹೆಂಡ್ತಿ ಮಗನ ಮೇಲೆಲ್ಲ ಒಂದಷ್ಟು ತೂರಾಟ ಆಗಿತ್ತು ತೊಂದರೆಗಳಾಗಿತ್ತು ಮಾತು ಹೇಳಬೇಕು ಅಂದರೆ ನನ್ನ ಹೆಂಡ್ತಿ ಅವಳಿಲ್ಲ ಅಂದಾಗ ನಂಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮನೆ ಒಳಗೆ ಹೋಗೋವಾಗ ನಾನು ಹೆಂಡ್ತಿ ಒಂದು ಮಾತು ಹೇಳಿದ್ಲು ಆಗಲೇ ಅದೊಂದು ಫಿಕ್ಷನ್ ಆಗೋದು ಅದೇ ಒಂದು ಆರ್ಗ್ಯುಮೆಂಟ್ ಅಕ್ಟರ್ನ್ ಆಗೋದು ಆ ಆರ್ಗ್ಯುಮೆಂಟ್ ಫೈಟ್ ಆಗೋದು ವಾಪಸ್ ಈ ಜಗತ್ತಿಗೆ ಇವಾಲ್ವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಬಟ್ ಎಸ್ ದಿನ ಬರೋ ಪ್ರೋಮೋಗಳು ನೋಡಿದ್ರೆ ವಿನ ಇಲ್ದಿದ್ರೆ ಪ್ರೋಮೋನೇ ಇಲ್ಲ ಕ್ಯಾಮ್ರಾ ಇದೆ ಅಂತ ಪಾಲಿಶ್ ಮಾಡಿಕೊಂಡು ಒಂದು ಸ್ಪಷ್ಟವಾಗಿರೋ ಒಂದು ಬುಕಿಶ್ ಆಗಿ ನಾನು ಹೌದು ಮಾತಾಡಿಲ್ಲ ನಿಮ್ಮ ವಾಯ್ಸ್ ನಿಮ್ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾಡೋಕಾಗತ್ತ ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಹಾಯ್ ಮಾತ್ರೋ ನಮಸ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಸಂದೀಪ್ ಆನೆ ಬಂತೊಂದ್ ಆನೆ ಯಾವೂರ್ ಆನೆ ಇತ್ತೀಚೆಗೆ ಈ ಸಾಂಗು ಮತ್ತೆ ಈ ವಾಯ್ಸು ಬಹಳ ಫೇಮಸ್ ಆಗಿದೆ ಅದಕ್ಕೆ ಕಾರಣ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ಮನೇಲಿರೋ ಆನೆ ಅಂತಾನೆ ಖ್ಯಾತಿಯಾಗಿರೋ ವಿನಯ್ ಗೌಡ ಸೊ ವಿನಯ್ ಗೌಡ ಈಗ ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ ಮುಗಿಸ್ಕೊಂಡ್ ಮೇಲೆ ಹೇಗಿದ್ದೀರಾ ಸಂದೀಪ್ ಅವರೇ ನೀವು ಹೇಗಿದ್ದೀರಾ ಓಹ್ ನಿಮ್ಮನ್ನ ಆಲ್ಮೋಸ್ಟ್ ತ್ರೀ ಆ್ಯಂಡ್ ಆಫ್ ಮಂತ್ಸು ನೋಡಿ ನೋಡಿ ತುಂಬ ಎಂಟರ್ಟೈನ್ ಮಾಡಿದ್ದೀರಾ ನೀವು ನಿಮ್ಮ ಟೀಮು ಎಲ್ಲರೂ ಸೊ ಈಗ ನೀವು ಹೇಳಬೇಕು ಬಿಗ್ ಬಾಸ್ ಒಂದು ಭದ್ರಕೋಟೆ ಒಳಗಡೆ ಕ್ಯಾಮ್ರಾಗಳ ಮಧ್ಯದಲ್ಲಿ ಹೊರಗಡೆ ಪ್ರಪಂಚದ ಒಂದು ಪರಿವೇ ಇಲ್ದಂಗೆ ಮೊಬೈಲ್ ಇಲ್ಲ ಶೂಟಿಂಗ್ ಇಲ್ಲ ನಿಮಗೆ ದಿನ ಆ್ಯಂಡ್ ಟಿ ವಿ ಇಲ್ಲ ಸೋಷಿಯಲ್ ಮೀಡಿಯಾಗಳಿಲ್ಲ ನಿಮಗೆ ಮನೆಯವ್ರ ಹತ್ರ ಮಾತುಕತೆ ಇಲ್ಲ ಎಲ್ಲ ಮುಗಿಸಿ ಆಚೆ ಬಂದಿದ್ದೀರಾ ಹೋಗ್ಯೋ ಫೀಲಿಂಗ್ ನಾವು ಇವಾಗ ಜಸ್ಟ್ ಒಂದು ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ಆಗಿದೆ ಹೊರಗಡೆ ಬಂದು ವಾಪಸ್ ಈ ಜಗತ್ತಿಗೆ ಇವಾಲ್ವ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿತಾ ಇದೆ ಬಟ್ ಎಸ್ ಒಳಗಡೆ ಫ್ಯಾಮ್ಲಿ ಒಂದು ಇರಲಿಲ್ಲ ಅದೊಂದು ಬೇಜಾರಿತ್ತು ಅದನ್ನ ಹೊರತುಪಡಿಸಿ ಇನ್ನೆಲ್ಲ ಆರಾಮಾಗೇ ಇತ್ತು ಬಿಕಾಸ್ ಸೋಷಿಯಲ್ ಮೀಡಿಯಾ ಫೋನ್ಸ್ ಅದೊಂದು ಟೆನ್ಷನ್ನು ಶೂಟಿಂಗ್ ಒಂದು ಮಿಸ್ ಮಾಡಿಕೊಂಡೆ ಅದು ಬಿಟ್ಟರೆ ಇಟ್ ವಾಸ್ ಆಲ್ ಗುಡ್ ಎಂಜಾಯ್ ಮಾಡಿದೆ ನೂರು ಹನ್ನೆರಡು ದಿನ ಹೋಗಬೇಕಾದ್ರೆ ಒಳಗೆ ಹೋಗಬೇಕಾದ್ರೆ ಬಿಗ್ ಬಾಸ್ ಅಂತ ಕಾಲ್ ಬಂದಾಗ ಸೆಲೆಕ್ಟ್ ಆಗ್ತೀರಾ ಹೋಗ್ಬೇಕಾದ್ರೆ ಒಂದು ಥಾಟ್ ಇರುತ್ತೆ ನಿಮ್ಗೆ ಒಂದು ಪ್ರಿಪ್ರೇಷನ್ ಇರುತ್ತೆ ಹಿಂಗಿರಬೇಕು ಹಂಗಿರಬೇಕು ಅಂತ ಅವತ್ತಿದ್ದ ಮನಸ್ಥಿತಿಗೂ ಈಗ ಆಚೆ ಬಂದ ಮೇಲೆ ಇರೋ ಮನಸ್ಥಿತಿಗೂ ಎಷ್ಟು ವ್ಯತ್ಯಾಸ ಇದೆ ಮನೆ ಒಳಗೆ ಹೋಗೋವಾಗ ನಾನು ಹೆಂಡ್ತಿ ಒಂದು ಮಾತು ಹೇಳಿದ್ಲು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಹೀಗೆ ಆಡಬೇಕು ಅಂತಂದರೆ ಅದಾಗೋದಿಲ್ಲ ಜಸ್ಟ್ ಬ್ಲ್ಯಾಂಕ್ ಆಗಿ ಟು ಬಿ ವೆರಿ ಆಗಿ ಸ್ಕ್ರೀನಲ್ಲಿ ಅಷ್ಟೇ ನಿಮ್ಗೆ ನೋಡಿ ನೀವು ಪ್ಲ್ಯಾನ್ ಮಾಡಿದ್ರೆ ಅನಿಸಲ್ಲ ನನಗೆಲ್ಲೂ ಪ್ಲ್ಯಾನ್ ಮಾಡ್ಕೊ ಅಂದರೆ ಬಿಗ್ ಬಾಸ್ ಅಂದರೆ ವ್ಯಕ್ತಿತ್ವದ ಆಟ ಅದು ಅಂದರೆ ಒಬ್ಬ ವ್ಯಕ್ತಿ ವ್ಯಕ್ತಿಯ ಪರ್ಸ್ನಾಲ್ಟಿ ಏನಿದೆ ಅದನ್ನು ತೋರಿಸೋ ಅಂಥ ಆಟ ಅಲ್ಲೋಗಿ ಆ್ಯಕ್ಟಿಂಗ್ ಮಾಡಿದ್ರೆ ಲೈಫ್ ಲಾಂಗ್ ಆ ಆ್ಯಕ್ಟಿಂಗ್ನ ಮೇಂಟೈನ್ ಮಾಡಬೇಕಾಗತ್ತೆ ನೂರು ದಿನ ಅಷ್ಟೇ ಅಲ್ಲ ಅದು ಇನ್ನು ಅಷ್ಟು ದಿನವೂ ಅದೇ ಆಗಿರಬೇಕಾಗತ್ತೆ ಸೊ ಆ್ಯಕ್ಟಿಂಗ್ ಮಾಡಿದವರು ಇದಾರೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಬಟ್ ನನಗೆ ಎಲ್ಲೂ ಆ್ಯಕ್ಟಿಂಗ್ ಮಾಡಬೇಕು ಅಂತಲೂ ಅನಿಸಲಿಲ್ಲ ಆ್ಯಂಡ್ ನೀವು ಹೇಳಿದ್ರಲ್ಲ ಎಲ್ಲ ಕಡೆ ಕ್ಯಾಮ್ರಾಗಳಿದೆ ಅಂತ ಫೀಲು ಫಸ್ಟ್ ಡೇ ಅಷ್ಟೇ ಇದ್ದಿದ್ದು ನನಗೆ ಓಕೆ ಕ್ಯಾಮ್ರಾಗಳಿದೆ ಸುತ್ತಲೂ ನನ್ನನ್ನೇ ನೋಡ್ತಿದೆ ಅನ್ನೋ ಫೀಲು ಫಸ್ಟ್ ಡೇ ಇತ್ತು ಹೋಗ್ತಾ ಹೋಗ್ತಾ ಕ್ಯಾಮ್ರಾಗಳಲ್ಲಿ ಎಲ್ಲಿ ಎಲ್ಲಿದೆ ಅನ್ನೋದೇ ಮರ್ತೋಗಿ ಮನೆಯಲ್ಲಿ ಅದೊಂದು ಏನು ಡೇ ಟು ಡೇ ಆ್ಯಕ್ಟಿವಿಟೀಸ್ ಇದೆ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಷನ್ ಇದ್ದಿದ್ದು ನನ್ನದು ಆ್ಯಂಡ್ ಐ ಗೆಸ್ ಎಲ್ಲೂ ನನ್ನ ವ್ಯಕ್ತಿತ್ವನ ನಾನು ಬಿಟ್ಕೊಟ್ಟಿಲ್ಲ ಅಲ್ಲಿ ಆ್ಯಂಡ್ ಪ್ರಿಪ್ರೇಷನ್ ಅಂತ ಝೀರೋ ಓಕೆ ಬಟ್ಟೆಗಳು ಬಿಟ್ಟರೆ ನಾನು ಇನ್ನೇನು ಪ್ರಿಪೇರ್ ಮಾಡ್ಕೊಂಡಿರಲಿಲ್ಲ ಅಲ್ಲಿ ಹೋಗೋದಕ್ಕೆ ಹೇಗೆ ಹೋದನು ಹಾಗೆ ಬಂದಿದ್ದೀನಿ ಅಂದ್ಕೊತೀನಿ ಆ್ಯಂಡ್ ಅಲ್ಲಿ ಪ್ರಿಪೇರ್ ಮಾಡಿಕೊಂಡು ಹೋದವರು ಸರ್ವೈವ್ ಆಗೋದಕ್ಕಾಗೋದಿಲ್ಲ ಬಿಕಾಸ್ ದೇ ವಿಲ್ ಹಾವ್ ಟು ಕಮ್ ಔಟ್ ಆಫ್ ದ ಕ್ಯಾರೆಕ್ಟರ್ ಸಮ್ ಡೇಔ ದಿ ಅದರ್ ಸೊ ಅಲ್ಲಿ ಇದ್ದಷ್ಟು ಜನ ತುಂಬ ಚೆನ್ನಾಗಿ ಆಡಿದ್ದಾರೆ ಆ್ಯಂಡ್ ಅವ್ರವ್ರ ವ್ಯಕ್ತಿತ್ವ ತೋರಿಸಿದೆ ಅಲ್ಲಿ ಆ್ಯಂಡ್ ಹೋದಾಗ ಒಂದು ಎಕ್ಸೈಟ್ಮೆಂಟ್ ಇತ್ತು ನಿಮಗೆ ಖುಷಿಯಿಂದ ಬಿಗ್ ಬಾಸು ಪಾರ್ಟಿಸಿಪೇಷನ್ ಮಾಡಬೇಕು ಮೋಸ್ಟ್ಲಿ ಪ್ರೀವಿಯಸ್ ಸೀಸನ್ಗಳು ನೋಡಿನೂ ಅನ್ಸಿರ್ಬೋದು ನಿಮಗೆ ನಾನು ಜಾಸ್ತಿ ಜನಕ್ಕೆ ರೀಚ್ ಆಗ್ತೀನಿ ಅಂತ ಅಂಡ್ ಒಳಗಡೆ ಅಷ್ಟು ದಿನ ಇದ್ದಾಗ ವಿನಯ್ ಅವ್ರನ್ನಕ್ಕಿದ್ ನೋಡಿದ್ದೀವಿ ಹತ್ತಿದ್ ನೋಡಿದ್ದೀವಿ ಜಾಸ್ತಿ ಕೋಪಿಸ್ಕೊಂಡಿರೋ ವಿನಯನ ನೋಡಿದ್ದೀವಿ ವಿನಯನ ಟ್ರಿಗರ್ ಮಾಡೋದು ವಿನಯ್ ಕೋಪ ಬರೋದು ಅಷ್ಟು ಈಸಿನ ಹಾಗಾದರೆ ಇನ್ಫ್ಯಾಕ್ಟ್ ಒಂದು ಮಾತು ಹೇಳಬೇಕು ಅಂದರೆ ನನ್ನ ಹೆಂಡತಿ ನನ್ನನ್ನು ನನ್ನ ಕಾಮಿಂಗ್ ಥೆರಪಿ ಅಂದರೆ ನನ್ನ ಹೆಂಡತಿ ಅವಳ ಜೊತೆನಲ್ಲಿ ಇದ್ದಾಗ ನನಗೆ ಕೋಪನೆ ಬರೋದಿಲ್ಲ ಎರಡನೇದು ಅವಳಿಲ್ಲ ಅಂದಾಗ ನನ್ಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅದೇ ಆ ಒಳಗೆ ಇನ್ನೊಂದು ಏನಂದ್ರೆ ತಪ್ಪು ಅಂತ ನಡೆದಾಗ ನನಗೆ ಅದನ್ನ ಎತ್ತಿ ಮಾತಾಡಬೇಕು ಅನ್ನೋದು ನನಗೆ ಆಲ್ವೇಸ್ ಇದೆ ಓಕೆ ಎಲ್ಲಿ ತಪ್ಪು ಕಾಣಿಸುತ್ತೋ ತಪ್ಪು ಅಂತ ಹೇಳೋದು ತಪ್ಪಲ್ಲ ಒಬ್ಬ ಮನುಷ್ಯ ತಪ್ಪು ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ್ಲೇ ಅವನಿಗೂ ಗೊತ್ತಾಗೋದು ತಪ್ಪು ಮಾಡ್ತಾ ಇದ್ದಾನೆ ಅಂತ ತಿತ್ಕೊಂಡು ನಡೀತಾನೆ ತಪ್ಪು ಮಾಡ್ತಾ ಇರೋದನ್ನ ಮುಚ್ಚಾಕಿ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೋಗ್ತಿದ್ರೆ ಪದೇ ಪದೇ ಆ ತಪ್ಪುಗಳನ್ನ ಮಾಡ್ತಿರ್ತಾನೆ ಸೊ ಅದೊಂದು ಕಲ್ತಿದ್ದೀನಿ ಯಾರಾದರೂ ತಪ್ಪು ಮಾಡಿದ್ರೆ ಯಾರೇ ಆಗಿರಲಿ ಅದು ತಪ್ಪು ಮಾಡ್ತಿದ್ದೀರಾ ಅಂತಾನೆ ಹೇಳೋದು ನಾನು ಬಟ್ ಅಲ್ಲಿರೋ ಸಾಕಷ್ಟು ವ್ಯಕ್ತಿಗಳು ತಪ್ಪು ಅಂತ ನೀವು ಹೇಳಿದಾಗ ಅದನ್ನ ರಿಸೀವ್ ಮಾಡೋಕೆ ಅಡಿ ಇರಲ್ಲ ಹೊರಗಡೆ ಪ್ರಪಂಚದಲ್ಲೂ ಹಾಗೆ ಇದ್ದಾರೆ ಬಟ್ ಅಲ್ಲೂ ಅದೇ ಆಗುತ್ತೆ ಹೌದು ಆಗಲೇ ಅದೊಂದು ಫ್ರಿಕ್ಷನ್ ಆಗೋದು ಅದೇ ಒಂದು ಆರ್ಗ್ಯುಮೆಂಟ್ ಟರ್ನ್ ಆಗೋದು ಆ ಆರ್ಗ್ಯುಮೆಂಟ್ ಫೈಟ್ ಆಗೋದು ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾವುದು ತಪ್ಪು ಅಂತ ನಾನು ಹೇಳಿದ್ದೀನೋ ಅದು ನನ್ನ ಕಣ್ಣಿಗೆ ತಪ್ಪಾಗಿ ಕಾಣಿಸಿದೆ ಅವರ ಪಾಯಿಂಟ್ ಆಫ್ ವ್ಯೂನಲ್ಲಿ ಸರಿ ಇರ್ಬೋದು ಬಟ್ ತಪ್ಪು ಅಂತ ನಾನು ಹೇಳಿದಾಗ ಒಂದಷ್ಟು ಜನಕ್ಕೆ ತಪ್ಪು ಅಂತ ಅನಿಸಿದೆ ಕೂಡ ಅದು ಬಟ್ ಅವ್ರವ್ರ ಆರ್ಗ್ಯುಮೆಂಟ್ಸ್ ಅವ್ರವ್ರು ಮಾಡೋದು ಅವ್ರವ್ರಿಗೆ ಬಿಟ್ಟಿರೋದು ಸೊ ಅಲ್ಲಿ ಕೆಟ್ಟವನಾಗಿ ನಾನು ಕಾಣಿಸಿದ್ರು ನನಗೆ ನಾನು ಕನ್ನಡಿನಲ್ಲಿ ನೋಡಿಕೊಂಡಾಗ ತಪ್ಪು ಮಾತಾಡಿಲ್ಲ ಅಂತ ನನಗನಿಸಿದೆ ಆ್ಯಂಡ್ ಸರಿಯಾಗೇ ಮಾತಾಡಿದ್ದೀನಿ ಅನಿಸುತ್ತೆ ಆರ್ಗ್ಯುಮೆಂಟ್ಸ್ ಆಗೋದಾಗ್ತಿತ್ತು ಜಗಳಾಗ್ತಿತ್ತು ಬಟ್ ಎಲ್ಲೂ ತಪ್ಪು ಮಾತಾಡಿದೆ ನನಗೆ ನನಗನ್ನಿಸ್ಲಿಲ್ಲ ಹೊರಗಡೆ ಬಂದ ಮೇಲೆ ಯಾವ್ದು ಹಳೆ ಎಪಿಸೋಡು ಪ್ರೋಮೋಸ್ ಏನಾದರೂ ನೋಡಿದ್ರಾ ಇಲ್ಲ ಅಷ್ಟು ಟೈಮ್ ಸಿಕ್ಕಿಲ್ಲ ಒಂದಷ್ಟು ರೀಲ್ಸ್ ನೋಡ್ತಾ ಇದ್ದೆ ಓಕೆ ಎಲ್ಲ ಪಾಸಿಟಿವ್ ರೀಲ್ಸೇ ನೋಡ್ತಾ ಇದ್ದೆ ಒಂದಷ್ಟು ಟ್ರೋಲ್ ಆಗಿದೆ ಒಂದಷ್ಟು ನೆಗೆಟಿವಿಟಿ ಆಗಿತ್ತು ನನ್ನ ಹೆಂಡತಿ ಮಗನ ಮೇಲೆಲ್ಲ ಒಂದಷ್ಟು ತೂರಾಟ ಆಗಿತ್ತು ತೊಂದರೆಗಳಾಗಿತ್ತು ಅಂತ ಐ ಹರ್ಡ್ ನಿಮ್ಮ ವೈಫ್ ಅವರಿಗೆ ಬೆದರಿಕೆ ಕರೆಗಳು ಕೂಡ ಬರ್ತಾ ಹೌದು ಅದನ್ನ ಅವಳು ಹೇಳಲಿಲ್ಲ ಬಟ್ ಬೇರೆ ನಾನು ಬರೋವಾಗ ನಿನ್ನೆ ಡ್ರೈವ್ ನಲ್ಲಿ ಬರುವಾಗ ನನ್ನ ತಮ್ಮ ಒಂದಷ್ಟು ಹೇಳ್ದ ಅವಾಗ ನನ್ ತುಂಬಾ ಬೇಜಾರಾಯಿತು ಬಟ್ ಎಲ್ಲ ಒಂದು ಕಡೆ ಅದೆಲ್ಲ ಆಗಿರಲಿಲ್ಲ ಅಂದಿದ್ರೆ ಇವತ್ತು ಜನ ಇಷ್ಟು ಪ್ರೀತಿ ಮಾಡ್ತಿರ್ಲಿಲ್ಲ ಅಂತ ಅನ್ಕೊಂತೀನಿ ಬಿಕಾಸ್ ಒಂದು ಪಾಸಿಟಿವ್ನ ಒಂದು ನೆಗೆಟಿವ್ನ ಒಂದು ತಕಡಿನಲ್ಲಿ ಹಾಕಿ ತೂಗ್ದಾಗಲೇ ಮನುಷ್ಯನಲ್ಲಿ ಎಷ್ಟು ನೆಗೆಟಿವ್ ಇದೆ ಎಷ್ಟು ಪಾಸಿಟಿವ್ ಇದೆ ಅಂತ ಎಲ್ಲರಿಗೂ ಗೊತ್ತಾಗೋದು ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಿರೋ ಫ್ಲೋನಲ್ಲಿ ಮಾತಾಡಿರೋವಂಥ ಮಾತು ಯಾರಿಗೂ ಇನ್ಸಲ್ಟ್ ಮಾಡೋದಕ್ಕಾಗಲಿ ಅಥವಾ ಯಾರನ್ನೂ ಕೀಳಾಗಿ ತೋರಿಸೋದಕ್ಕಾಗಲಿ ಅಥವಾ ಅವಮಾನ ಮಾಡೋದಕ್ಕಾಗಲಿ ಮಾತಾಡಿರೋ ಮಾತುಗಳೆಲ್ಲ ಅದು ಆಗಿ ಫ್ಲೋನಲ್ಲಿ ಬಂದಿರೋಂಥ ಮಾತುಗಳು ಕೆಲವೊಂದು ಪದಗಳನ್ನ ಇಟ್ಕೊಂಡು ಅದನ್ನು ಟ್ವಿಸ್ಟ್ ಮಾಡಿ ಅದನ್ನೊಂದು ರೆವಲ್ಯೂಷನ್ ಮಾಡಿ ಅದನ್ನೊಂದು ಹೋರಾಟ ಮಾಡಿ ಒಂದು ನೆಗೆಟಿವ್ ಆಗಿ ಒಂದು ನನ್ನ ಹೆಸರೇನು ಆಗಿತ್ತು ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಆ್ಯಕ್ಚುಲಿ ಬಿಕಾಸ್ ಅವರು ಯಾವುದು ಇದನ್ನೆಲ್ಲ ನನ್ನನ್ನು ಎತ್ತಿ ಮಾತಾಡಿರಲಿಲ್ಲ ಅಂದಿದ್ರೆ ನಾನು ಹೇಳಿದ್ನಲ್ಲ ಇದನ್ನ ತಪ್ಪು ಅಂತ ನನಗೆ ಹೇಳದೇ ಇದ್ದಿದ್ರೆ ಆ ತಪ್ಪು ಪದೇ ಪದೇ ಆಗಿರೋದು ಓಕೆ ಅವ್ರು ಯಾವಾಗ ಅದನ್ನು ಹಿಡಿದು ತಪ್ಪು ಮಾತಾಡಿದ್ಯಾ ಅಂತ ಹೇಳಿದ್ರು ಆ ತಪ್ಪನ್ನ ನಾನು ತಿತ್ಕೊಂಡು ಸಾರಿ ಕೇಳಿ ಇನ್ನು ಮುಂದಕ್ಕೆ ಲೈಫ್ನಲ್ಲಿ ಯಾವತ್ತು ಆ ತಪ್ಪಾಗಬಾರ್ದು ಅನ್ನೋ ರೀತಿ ನನ್ನನ್ನು ನಾನು ಸರಿ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಆ್ಯಕ್ಚುಲಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಆ ನೆಗೆಟಿವ್ ಥೋಸ್ ಇರಲಿಲ್ಲ ಅಂದರೆ ಇವತ್ತು ಜನ ನಾನು ಬೆಳಗ್ಗೆಯಿಂದ ಅದನ್ನೇ ಹೇಳ್ತಿದ್ದೆ ಸಾಕಷ್ಟು ಹ್ಯಾಶ್ ಟ್ಯಾಗ್ಗಳು ನೋಡ್ತಾ ಇದೀನಿ ಪೀಪಲ್ಸ್ ಚಾಂಪಿಯನ್ ಪೀಪಲ್ಸ್ ಚಾಂಪಿಯನ್ ಅಂತ ಅದು ಬಹುಶಃ ಆಗ್ತಾನೆ ಇರಲಿಲ್ಲ ಇಲ್ಲ ಸಾಕಷ್ಟು ಜನರ ದೃಷ್ಟಿಯಲ್ಲಿ ನೀವು ಆಗಿದ್ದೀರಾ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆ್ಯಂಡ್ ಸೋ ಮೆನಿ ಪೀಪಲ್ ವಿಶ್ ದಟ್ ವಿನಯ ಗೆಲ್ಲಬೇಕಿತ್ತು ಅನ್ನೋದು ಇದೆ ನಿರಾಸೆ ಇದೆ ಆ ಜಾಗದಲ್ಲಿ ಇಲ್ವಲ್ಲ ಅಂತ ಆ್ಯಂಡ್ ಬರೀ ಹೊರಗಡೆ ಆಡಿಯನ್ಸ್ ಅಲ್ಲ ನಿಮ್ಮ ಜೊತೆಲಿರೋ ಒಂದು ನಿಮ್ಮ ಒಳಗಡೆ ಏನಿದ್ರು ಕಂಟೆಸ್ಟೆಂಟ್ ಅವರು ಕೂಡ ಆ್ಯಂಡ್ ಬಟ್ ಎಲ್ಲೋ ಒಂದು ಕಡೆ ಮುಂಚೆ ನೀವು ಒಳಗಡೆ ಇದ್ದಾಗ ಯಾವುದೇ ಪ್ರೋಮೋಗಳು ರೆಗ್ಯು ದಿನ ಬರೋ ಪ್ರೋಮೋಗಳ್ ನೋಡಿದ್ರೆ ವಿನಯ್ ಇಲ್ದಿದ್ರೆ ಪ್ರೋಮೋನೇ ಇಲ್ಲ ಆ ಪ್ರೋಮೋದಲ್ಲಿ ವಿನಯ್ ಕೂಗಾಡಿಲ್ಲ ಕಿಚ್ಚಾಡಿಲ್ಲ ಅಂದರೆ ಜನ ಸಂಜೆ ನೋಡೋಕೆ ಇಷ್ಟ ಆಗಲ್ಲ ಜಾಸ್ತಿ ಅದನ್ನೇ ನೋಡ್ಕೊಂಬರ್ತಾರೆ ವಿನಯ್ ಅಂದ್ಕೂಡಲೆ ಬಿಗಿನಿಂಗ್ ಅಲ್ಲಿ ಬರುತ್ತೆ ಅಂಡ್ ಹೀರೋ ಆಗಿರ್ತೀರಾ ವಿಲ್ಲನ್ ಅನ್ನೋದು ಕನ್ಸಿಡರ್ ಆಗುತ್ತೆ ನಿಮಗೆ ವಿನಯ್ ಅಂದರೆ ಕೂಗಾಟ ಕಿರ್ಚಾಟ ಜಗಳ ವಾಯ್ಸ್ ರೈಸ್ ಮಾಡ್ತಾರೆ ಅನ್ನೋದು ನಿಮ್ಮ ಸರಿಸಮನಾದ ವ್ಯಕ್ತಿ ಎದೆರಡೆ ಇದ್ದಾಗ ಅದು ಒಂದು ಪೈಪೋಟಿ ಆಗುತ್ತೆ ಅಥವಾ ಎರಡೆ ಇರೋ ವೀಕ್ ವ್ಯಕ್ತಿ ಇದ್ದಾಗ ಎಲ್ಲೋ ಒಂದ್ ಕಡೆ ವಿನಯ್ ಡಾಮಿನೇಟ್ ಮಾಡ್ತಾ ಇದ್ದೀರ ಅನ್ನೋ ಥರ ಪೋಟ್ರೆ ಆಗುತ್ತೆ ಸೊ ಅದು ನಿಮ್ಗೆ ಆಗಿದೆಯಾ ಒಳಗಡೆ ಇದು ಅನುಭವ ನೋಡಿ ಇವಾಗ ಒಂದು ಎಕ್ಸಾಂಪಲ್ ತಗೊಂಡು ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ವಾಯ್ಸ್ ನಿಮ್ಮ ಕಾನ್ಫಿಡೆನ್ಸ್ ನಂಗೆ ತುಂಬಾ ಇಷ್ಟ ಆಯಿತು ಆನೆಸ್ಟ್ಲಿ ಅನುಭವ ಎಕ್ಸಾಕ್ಟ್ ಹದಿನಾಲ್ಕು ವರ್ಷ ಮಾಧ್ಯಮ ರಂಗ ಅನುಭವ ಈ ಅನುಭವ ಇಟ್ಕೊಂಡು ನೀವು ಇಷ್ಟು ಕಾನ್ಫಿಡೆನ್ಸ್ ನಾನು ಮಾತಾಡಿದಾಗ ಎದುರುಗಡೆ ಇರೋನು ಸ್ವಲ್ಪ ಹೆದರ್ಕೊಂಡಾಗ್ಲಿ ಮಾಡಿರೋ ತಪ್ಪನ ಮುಚ್ಚಿಡೋದಕ್ಕಾಗ್ಲಿ ಒಂದು ಸ್ವಲ್ಪ ಹೌದು ನೀವು ಲೌಡ್ ಆಗಿ ಕಾಣಿಸ್ತೀರಾ ಹೌದು ಎದುರುಗಡೆ ಇರೋನು ಅಯ್ಯೋ ಪಾಪ ಅನ್ನಿಸ್ತಾನೆ ಕರೆಕ್ಟ್ ಅದೇ ಪರ್ಸ್ನಾಲ್ಟಿ ನಂದು ನಂದು ತುಂಬ ಲೌಡ್ ಪರ್ಸ್ನಾಲ್ಟಿ ನಾನು ಏನೇ ಒಂದು ಮಾತುಗಳ್ ಮಾತಾಡೋವಾಗ ನನ್ನ ಬಾಡಿ ಲ್ಯಾಂಗ್ವೇಜ್ ಆಗಲಿ ನನ್ನ ವಾಯ್ಸ್ ಆಗಲಿ ತಪ್ಪು ಗುರು ಅಂತಂದಾಗ ಅದು ಹಾರ್ಶಾಗಿ ಕೇಳಿಸತ್ತೆ ಹೊರ್ತು ರಾಂಗ್ ಆಗಿರೋದಿಲ್ಲ ನಾನು ವಾಯ್ಸ್ ಹಾರ್ಶಾಗಿ ಕೇಳಿಸುತ್ತೆ ನನ್ನ ಬಾಡಿ ಲ್ಯಾಂಗ್ವೇಜ್ ಹಾರ್ಶಾಗಿದೆ ನಾನು ಮಾತಾಡೋ ಭಾಷೆ ಹೌದು ಗುರು ಇಲ್ಲ ಗುರು ಏನಪ್ಪ ಮಾತಾಡ್ತಾ ಇದೆ ಅಂತ ಒಂದು ಸ್ಪಷ್ಟವಾಗಿರೋ ಒಂದು ಬುಕಿಶ್ ಆಗಿ ನಾನು ಅಲ್ವೇ ಮಾತಾಡಿಲ್ಲ ವ್ಯಕ್ತಿತ್ವ ಅಂದಾಗ ಪರ್ಸನಾಲಿಟಿ ಅಂತಂದಾಗ ನಮ್ ವ್ಯಕ್ತಿತ್ವ ನಾವು ತೋರಿಸಬೇಕೆ ಹೊರತು ಯಾವುದೋ ಒಂದು ಸ್ಕ್ರಿಪ್ಟ್ ಬರ್ಕೊಂಡು ಹೋಗಿ ಆದ್ರೆ ಆಗ್ಲಿ ಅಥವಾ ಇದಕ್ಕೆ ಹೇಗೆ ಮಾತಾಡ್ಲಿ ಅಂತ ಫ್ರೇಮ್ ಮಾಡಿಕೊಂಡು ಕ್ಯಾಮ್ರಾಸ್ ಇದೆ ಅಂತ ಮಾತಾಡೋದಕ್ಕೆ ನಾನು ಯಾವತ್ತು ಬಯಸೋದಿಲ್ಲ ಕರ್ನಾಟಕ